ये बांध रहा है। ನಲ್ವತ್ತ್ಮೂರು ಎಕರೆ ಲ್ಯಾಂಡ್ ಇದು, ಡೆವಲಪ್ ಲ್ಯಾಂಡು. ಲೀಸ್ ಕೊಟ್ಟರೆ? ಹಾಂ ಕೊಡ್ತಾರೆ ಸರ್. ಒಳ್ಳೆ ಲೊಕೇಶನ್ ಇರ್ತಕ್ಕಂಥ ಲ್ಯಾಂಡ್ ಇದು. ಆರ್ ಟಿ ಸಿ ಬಂದು 43 ಎಕರೆ, ಅದರಲ್ಲಿ ಒಂದು 3.5 ಎಕರೆ ದುರಸ್ತಿ ಆಗದೇ ಇರುವಂಥ ಲ್ಯಾಂಡ್ ಇದೆ, ಜಿ ಪಿ ಮಾಡ್ಕೋಬೇಕು. ಇನ್ನು ಉಳ್ಕೋದೆಲ್ಲ ಬೌಂಡ್ರಿ ಬಂದು ಒಂದು 50-55 ಎಕರೆ ಬರುತ್ತೆ ಲ್ಯಾಂಡು. ಸಾಯಿಲ್ ಕಂಡೀಷನ್ ನೋಡ್ಬೋದು, ಒಳ್ಳೆ ಸೂಪರ್ ಸಾಯಿಲು, ಕೆಂಪು ಮಣ್ಣು, ಫುಲ್ಲೆಲ್ಲ ಶುಂಠಿ ಆಗೋಕ್ಕೆಲ್ಲ ರೆಡಿಯಾಗಿದೆ. ಬೌಂಡ್ರಿ ಸುತ್ತ ಫೆನ್ಸ್ ಆಗಿದೆ. ಈ ಲ್ಯಾಂಡಲ್ಲಿ 4 ಲೇಬರ್ ಹೌಸ್ ಇದೆ. ಇದು ಲೇಬರ್ ಹೌಸ್. ಇದೆಲ್ಲ ಮೇಕೆ ಫಾರ್ಮ್. ನೋಡಿ ಇಲ್ಲಿ ಕಾಣಿಸ್ತಾ ಇರೋದಿದ್ದು ಜನರೇಟರ್ ಫುಲ್ಲು. ಇಲ್ಲಿ ಕಾಣಿಸ್ತಾ ಇರೋದೆಲ್ಲ 25x100 ಇರುವಂಥ ಒಂದು 8 ಕೋಳಿ ಶೆಡ್ಗಳಿದೆ. ಕೋಳಿ ಶೆಡ್ಗಳು 25x100 ಇರುವಂಥ 8 ಶೆಡ್ ಇದೆ. ನೋಡಿ ಇದು ಪಂಪ್ ಸೆಟ್. ಇದು ರಿವರಿಂದ ಈ ಲ್ಯಾಂಡ್ಗೆ ಪಂಪ್ ಸೆಟ್ ಇದೆ, ರಿವರಿಂದ ನೀರು ಬರುತ್ತೆ. ಪ್ಲಸ್ಸು 11 ರನ್ನಿಂಗ್ ಬೋರ್ವೆಲ್ ಇದೆ ಈ ಲ್ಯಾಂಡ್ಗೆ. 11 ರನ್ನಿಂಗ್ ಬೋರ್ವೆಲ್ ಇದೆ, 24 ಅವರ್ ಕರೆಂಟ್ ಇದೆ. ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ರೇಷ್ಮೆ ಮನೆಗಳು. ಇವು 25x65 ಅಡಿ ಉದ್ದ, ನಾವು 5 ಶೆಡ್ಗಳಿವೆ. ಪ್ಲಸ್ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ, ಇದು ಅದು ಗೋಡ ಅನ್ನೋದು. ಇದು ಓನರ್ ಸ್ಟೇ ಆಗ್ಲಿಕ್ಕೆ ಇರ್ತಕ್ಕಂಥ ಒಂದು ಡೂಪ್ಲೆಕ್ಸ್ ಮನೆ. ಎಷ್ಟು ವರ್ಷಕ್ಕೆ ಕೊಟ್ಟಿದ್ದೀರಿ ಲೀಸ್? ಅದು 100 ವರ್ಷ. 100 ವರ್ಷ. ಶುಂಠಿ ಬೆಳ್ಕೊಂಡು ಕಿತ್ಕೋಬೋದು. ಎಂಟರ್ ಬೌಂಡ್ರಿ ಎಂಟ್ರೆನ್ಸ್ ಇದು. ರೆಡಿ ಟು ರಿಜಿಸ್ಟರ್ ಇರುವಂಥ ಲ್ಯಾಂಡು, ದೊಡ್ಡ ಲ್ಯಾಂಡು, ಡೆವಲಪ್ ಲ್ಯಾಂಡು. ಬೆಂಗಳೂರಿಂದ ಕರೆಕ್ಟಾಗಿ ಒಂದು 83 ಕಿಲೋಮೀಟ್ರ್ ಲ್ಯಾಂಡ್ಗೆ 43 ಎಕರೆ ಆರ್ ಟಿ ಸಿ ಬರುತ್ತೆ. ಟೋಟಲ್ ಬೌಂಡ್ರಿ ಬಂದು 55 ಎಕರೆ. ರೆಡಿ ಟು ರಿಜಿಸ್ಟರ್ ಇರುವಂಥ ಡೆವಲಪ್ ಲ್ಯಾಂಡು.